ಇನ್ನು ಸರ್ಕಾರದಲ್ಲಿರುವ ಅನೇಕ ಸಚಿವರಲ್ಲಿ ಲಾಕ್ಡೌನ್ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಗೊಂದಲ ಇದೆ. ಕೆಲವರು ಲಾಕ್ಡೌನ್ ಅನ್ನು ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕೋಡಿಯಲ್ಲಿ ಶಶಿಕಲಾ ಜೊಲ್ಲೆ ಕೂಡ ಒಬ್ಬರಾಗಿದ್ದು ಇನ್ನು ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಇನ್ನೊಂದು ವಾರ ಲಾಕ್ಡೌನ್ ಅನ್ನು ಮುಂದುವರಿಸುವಂತೆ. ಚಿಕ್ಕೋಡಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಒತ್ತಾಯಿಸಿದ್ದಾರೆ. ನಗರ ಹಾಗೂ ಹಳ್ಳಿಗಳಲ್ಲಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ. ಇದರ ಚೈನ್ ಲಿಂಕ್ ಅನ್ನು ಕಟ್ ಮಾಡಬೇಕು ಅಂತಂದ್ರೆ ಲಾಕ್ಡೌನ್ನ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ಅಂತ ಸಿಎಂ ಹಿರಿಯ ಸಚಿವರೊಂದಿಗೆ ಸಭೆ ಇದೆ ಇವತ್ತು. ಅಲ್ಲೂ ಕೂಡ ನಾನು ಈ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತೀನಿ. ಇಂದಿನ ಸಭೆಯಲ್ಲಿ ಲಾಕ್ಡೌನ್ ಕುರಿತು ನಿರ್ಧಾರವಾಗುತ್ತೆ ಅನ್ನುವಂಥ ಮಾತನ್ನು ಚಿಕ್ಕೋಡಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಇನ್ನು ಹಾಗೆ ಇನ್ನೊಂದು ವಾರ ಲಾಕ್ಡೌನ್ ಮುಂದುವರಿಸಿದ್ರೆ ಒಳ್ಳೆಯದು ಅಂತ ಹೇಳಿ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಯಾಕೆಂತಂದರೆ ಹಳ್ಳಿಗಳಲ್ಲಿ ಕೊರೋನಾ ಹಬ್ಬುತ್ತಾ ಇದೆ, ಪಾಸಿಟಿವಿಟಿ ರೇಟ್ ಕೂಡ ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ಕಡೆ ಪರಿಸ್ಥಿತಿ ನೋಡಿದಾಗ ಸುಮಾರು ನಗರ ಪ್ರದೇಶಗಳಲ್ಲಿ ಇವತ್ತು ಪಾಸಿಟಿವ್ ಕೇಸ್ ಜಾಸ್ತಿ ಇತ್ತು. ಅದರ ಜೊತೆಗೆ ಇವತ್ತು ನಾವು ಪ್ರತಿಯೊಂದು ಹಳ್ಳಿಗಳಲ್ಲೂ ನೋಡಿದಾಗ ಕೂಡ ಇವತ್ತು ಪಾಸಿಟಿವ್ ಕೇಸ್ಗಳು ಅಲ್ಲೂ ಕೂಡ ಜಾಸ್ತಿ ಬರ್ತಾ ಇದ್ದಾವೆ. ಹಾಗಾಗಿ ಸ್ವಲ್ಪ ಈ ಒಂದು ಚೇನನ್ನು ಕಟ್ ಮಾಡಬೇಕು ಮತ್ತು ಜೀವ ಹಾನಿಯನ್ನು ತಡಿಬೇಕು. ಯಾಕಂದರೆ ಜೀವ ಉಳಿದ್ರೆ ನಾವು ಮುಂದೆ ಏನು ಬೇಕಾದನ್ನು ಮಾಡ್ಬೋದು. ಜೀವ ಹಾನಿಯನ್ನು ತಡಿಬೇಕು ಅಂತಂದರೆ ಇನ್ನೂ ಒಂದು ವಾರ ಒಂದು ಕಠಿಣವಾದಂಥ ಲಾಕ್ಡೌನ್ ಇದ್ದರೆ ಒಳ್ಳೆಯದು ಅಂಥೇಳಿ ಅನ್ನಿಸ್ತದೆ. ಅದು ಈಗ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇವತ್ತು ನಾವು ಸಭೆಯನ್ನು ಮಾಡ್ತಾ ಇದ್ದಾರೆ. ಅವರು ಏನು ಮುಂದೆ ನಿರ್ಣಯ ತೊಗೊಳ್ತಾರೆ ಅಂತ ನೋಡಿಕೊಂಡು ಅದರ ವ್ಯವಸ್ಥೆಯನ್ನು ಮಾಡ್ತಾರೆ. ಈಗ ಎಲ್ಲ ಕಡೆ ಪರಿಸ್ಥಿತಿ ನೋಡಿದಾಗ ಸುಮಾರು ಇದನ್ನ ಕರೆಸ್ಪಾಂಡೆಂಟ್ ಸಿದ್ದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ಇವಾಗ ಚಿಕ್ಕೋಡಿಯಲ್ಲಿ ಶಶಿಕಲಾ ಜೊಲ್ಲೆ ಒತ್ತಾಯ ಮಾಡಿದ್ದಾರೆ ಲಾಕ್ಡೌನ್ ಇನ್ನೊಂದು ವಾರ ಮುಂದುವರಿಸಬೇಕು ಅಂತ ಹೇಳಿ. ಈಗ ಸದ್ಯ ಚಿಕ್ಕೋಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಸುದೇಶ್? ಸಿಂಧೂರ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೊರೋನಾ ಅವಳಿ ಹೆಚ್ಚುತ್ತಿದ್ದು, ಅಂದ್ರೆ ಏನಂದ್ರೆ ಈಗ ಸಾಕಷ್ಟು ಹಳ್ಳಿಗಳಲ್ಲಿ ಕೂಡ ಕೊರೋನಾ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ ಅನ್ನು ತೆಗೆಯಬೇಕನ್ನೋ ಉದ್ದೇಶದಿಂದ ಏನು ಕಸರತ್ ನಡೆಸ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಸಚಿವರಾದ ಸಚಿವರು ಜಿಲ್ಲೆಯವರು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಅಲ್ಲಿ ಹೇಳ್ತಿರತಕ್ಕದ್ದು ಏನಂದ್ರೆ ಇನ್ನೂ ಒಂದು ಕಾಲ ನಮಗೆ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದು. ಯಾಕಂತಂದ್ರೆ ಈಗ ಹಳ್ಳಿಗಳಲ್ಲಿ ಸಾಕಷ್ಟು ಕೊರೋನಾ ಹರಡ್ತಾ ಇದೆ, ಯಾವುದೇ ರೀತಿಯಲ್ಲಿ ಬೆಡ್ ಆಗಲಿ ಆಕ್ಸಿಜನ್ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲಾ ರೀತಿಯಲ್ಲಿ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ ಅನ್ನು ಕೂಡ ಸ್ಥಾಪನೆ ಮಾಡಿಕೊಳ್ಳೋದು ಯೋಜನೆ ಇದೆ. ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಅನ್ನು ತೆರವುಗೊಳಿಸಿದ್ರೆ ಇನ್ನಷ್ಟು ಕಷ್ಟ ಹೆಚ್ಚಾಗಬಹುದು ಸರ್ಕಾರಕ್ಕೆ. ಆ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಅವರಿಗೆ ಕೂಡ ನಾನು ಮನವಿ ಮಾಡಲಿದ್ದೇನೆ, ಹಾಗೂ ಸಭೆಯಲ್ಲಿ ಒಮ್ಮತದಿಂದ ಒಂದು ಒಳ್ಳೆ ನಿರ್ಧಾರ ಕೂಡ ಸಿಎಂ ತಗೊಳ್ಳೋರಿದ್ದಾರೆ ಅನ್ನೋ ವಿಶ್ವಾಸವನ್ನು ಕೂಡ ಜೊಲ್ಲೆ ಅವರು ವ್ಯಕ್ತಪಡಿಸಿದ್ದು. ಸಿದ್ದರಾಮ್ ಎಸ್, ಥ್ಯಾಂಕ್ ಯು ಸಿದ್ದೇಶ್ ಸಮಲ ಡೀಟೇಲ್ಸ್ಗಾಗಿ.